सर्वेभ्यः पुनः स्वागतं व्याहरामि। वरपरीक्षणम् इति पाठः तस्य पाठस्य आरम्भे वयं स्मः। गतकक्ष्यायां देवलो नाम विप्रर्षिः आसीत् इति प्रथमश्लोकाध्ययनात् ज्ञातम्। अनन्तरं तस्य सुता सुवर्चला यशस्विनी इति आसीत्, सुवर्चला इति कन्या आसीत् इत्यपि प्रतिपादितम्। तृतीये श्लोके सा सुवर्चला विवाहसमयं प्राप्ता, अतः तस्याः पितुः चिन्ता आरब्धा, अस्याः वरः कुत्र लभ्येत इति सोऽपि विषयः अस्माभिः अवगतः। चतुर्थश्लोकादारभ्य अद्य अर्थम् अवगन्तुं वयं प्रयत्नं कुर्मः। इत्येवं चिन्तयानं तं रहस्याः सुवर्चला अन्धाय मां महाप्राज्ञ देह्यनन्धाय वै पितः अंत। ಶ್ಲೋಕವನ್ನು ಚೆನ್ನಾಗಿ ಅಧ್ಯಯನ ಮಾಡಲಿಕ್ಕೆ ಓದಲಿಕ್ಕೆ ಕಲಿಬೇಕು. ಇತ್ಯೇವಂ ಇತಿ ಏವಂ ಚಿಂತಯಾನಂ ತಂ ರಹಸಿ ಆಹ ರಹಸ್ಯಾಹ ಸುವರ್ಚಲ ಅಂಧಾಯ ಮಾಂ ಮಹಾಪ್ರಾಜ್ಞ ದೇಹಿ ಅನಂಧಾಯ ದೇಹ್ಯನಂಧಾಯ ಎಣ್ ಸಂಧಿ ಅನಂಧಾಯ ವೈ ಪಿತಃ ಇತ್ಯರ್ಥಃ ಪದಚ್ಛೇದಃ ಏವಂ ಭವತಿ. ಅರ್ಥಂ ಪಶ್ಯಾಮಃ, ಶ್ಲೋಕಸ್ಯ ಅರ್ಥಃ ಕಃ ಇತಿ ಅವಲೋಕಯಾಮಃ. ಇತ್ಯೇವಂ ಚಿಂತಯಾನಂ ತಂ ಇತ್ಯರ್ಥಃ. ಹಿಂದಿನ ಶ್ಲೋಕದಲ್ಲಿ ಹೇಳಿದೆವೆ, ಬ್ರಾಹ್ಮಣಃ ಶ್ರೋತ್ರಿಯಃ ಪರಃ ಅಂತಹ ವರ ಎಲ್ಲಿ ಸಿಕ್ಕಿಯಾನೋ ಅಂತ ಅವನು ಚಿಂತೆ ಮಾಡ್ತಾ ಇದ್ದ. ಚಿಂತಯಾನಂ, ಈ ರೀತಿಯಾಗಿ ಚಿಂತಿಸುತ್ತಿರುವ, ತಂ ದೇವಲಂ ಉದ್ದಿಶ್ಯ ಇತ್ಯರ್ಥ, ತಂದೆಯನ್ನ ಕುರಿತು. ಸುವರ್ಚಲಾ ಹೇಳಿದ್ಲು, ಏನು ಹೇಳಿದ್ಲು? ಮಹಾಪ್ರಾಜ್ಞ, ನಾವು ದೇವಲ ಅಂತ ಹೇಳುವಾಗ ಸರ್ವಶಾಸ್ತ್ರಾರ್ಥ ಕೋವಿದಃ ಅಂತ ಹೇಳಿದ್ವಿ, ಅದರಿಂದ ಮಹಾಪ್ರಾಜ್ಞ ಎಲ್ಲ ವಿಷಯಗಳನ್ನು ಬಲ್ಲವನೇ ಅಂತ ಸಂಬೋಧಿಸ್ತಾಳೆ. ಪಿತಃ ತಂದೆಯೇ, ಪಿತೃಶಬ್ದದ ಸಂಬುದ್ಧಿ ಸಂಬೋಧನಾ ಪ್ರಥಮ ವಿಭಕ್ತಿ ಏಕವಚನ, ಹೇ ಪಿತಃ ಇತ್ಯರ್ಥ. ನೇರವಾಗಿ ಹೇಳ್ತಾಳೆ, ಮಾಂ ಸುವರ್ಚಲಾಂ ಅಂಧಾಯ ಅನಂಧಾಯ ಚ ದೇಹಿ ಅಂತರ್ಥ. ಅಂಧನಿಗೂ ಅಂಧನಲ್ಲದೇ ಇರುವವನಿಗೂ ನನ್ನನ್ನು ಕೊಡು. ರಹಸಿ ಆಹ, ಇದನ್ನು ಆಕೆ ರಹಸ್ಯವಾಗಿ ಅವನ ಹತ್ರ ಹೇಳಿದ್ಲು. ಕೇವಲ ಅವನಲ್ಲಿ ಮಾತ್ರ ಹೋಗಿ ಅವನಲ್ಲಿ ಈ ವಿಷಯವನ್ನು ಆಕೆ ಹೇಳಿದ್ಲು ಅಂತರ್ಥ. ಇಷ್ಟೇ ವಿಷಯ ಈ ಶ್ಲೋಕದಲ್ಲಿ ಇರುವಂಥದ್ದು. ಶ್ಲೋಕಗಳಲ್ಲಿ ವಿಷಯಗಳು ಕಡಿಮೆ ಇರ್ತದೆ, ವರ್ಣನೆಗಳು ಜಾಸ್ತಿ ಇರ್ತದೆ. ಅದು ಕಾವ್ಯವಲ್ವದು, ಅದಕ್ಕೋಸ್ಕರ ಅಂತಹ ಅಂಶ ಇರುತ್ತೆ. ಇತ್ಯೇವಂ ಚಿಂತಯಾನಂ ತಂ ರಹಸ್ಯಾಹ ಸುವರ್ಚಲಾ ಅಂಧಾಯ ಮಾಂ ಮಹಾಪ್ರಾಜ್ಞ ದೇಹ್ಯನಂಧಾಯ ವೈ ಪಿತಃ. ವೈ ಎಂಬುದಕ್ಕೆ ಪ್ರತ್ಯೇಕ ಅರ್ಥ ಇಲ್ಲ, ಪಾದಪೂರ್ತಿಗೋಸ್ಕರ ಅದನ್ನು ಇಟ್ಕೊಳ್ತೇವೆ. ಛಂದೋ ನಿಯಮಗಳು ಸರಿ ಬರಬೇಕಲ್ಲ. ತುಹಿ ಚ ಸ್ಮ ಹ ವೈ, ಈ ಪದಗಳನ್ನು ತು ಹಿ ಚ ಸ್ಮ ಹ ವೈ ಈ ಪದಗಳನ್ನೆಲ್ಲ ಪಾದಪೂರ್ತಿಗೋಸ್ಕರ ಬಳಸ್ತಾರೆ ಅಂತ ಅರ್ಥ. ಆ ಶ್ಲೋಕ ಸುಲಭ ಇದೆ, ಅರ್ಥವಾಯಿತು ಅಂತ ತಿಳ್ಕೊಳ್ತೇನೆ. ಅದರ ಸಂಸ್ಕೃತದ ಅರ್ಥಗಳನ್ನು ಮುಂದೆ ಕೊಟ್ಟಿದ್ದೇವೆ ನಾವು, ಕೆಲವು ವ್ಯಾಕರಣಾಂಶಗಳನ್ನು ಕೂಡ ಕೊಟ್ಟಿದ್ದೇವೆ, ಅದನ್ನು ತಾವು ನೋಡ್ಕೋಬೇಕು. ಅಗ್ರಿಮಂ ಶ್ಲೋಕಂ ಪಶ್ಯಾಮಃ, ಪಂಚಮಃ ಶ್ಲೋಕಃ. ನಶಕ್ಯಂ ಪ್ರಾರ್ಥಿತಂ ವತ್ಸೇ ತ್ವಯಾದ್ಯ ಪ್ರತಿಭಾತಿ ಮೇ ಉನ್ಮತ್ತೆ ವಾಶುಭಂ ವಾಕ್ಯಂ ಭಾಷಸೇ ಶುಭಲೋಚನೆ ಇತಿ. ನ ಶಕ್ಯಂ ಪ್ರಾರ್ಥಿತಂ ವತ್ಸೇ ತ್ವಯಾ ಅದ್ಯ ಪ್ರತಿಭಾತಿ ಮೇ ಉನ್ಮತ್ತ ಇವ ಅಶುಭಂ ವಾಕ್ಯಂ ಭಾಷಸೇ ಶುಭಲೋಚನೆ ಇತಿ. ವತ್ಸೇ ಅನ್ವಯಾರ್ಥವನ್ನು ಹೇಳ್ತೇನೆ. ವತ್ಸೇ ಮಗಳೇ ಇತ್ಯರ್ಥ, ಓ ಮೈ ಡಾಟರ್ ಅಂತರ್ಥ. ವತ್ಸೇ ಮಗಳೇ, ಅದ್ಯ ತ್ವಯಾ ಪ್ರಾರ್ಥಿತಂ, ಅದ್ಯ ಇವತ್ತು, ಟುಡೇ ಅವ್ಯಯ ಅದು, ಅದ್ಯ ಎನ್ನುವುದು ಅದ್ಯ. ತ್ವಯಾ ಪ್ರಾರ್ಥಿತಂ ಶಕ್ಯಂ ನ ಅಂತರ್ಥ.
ತ್ವಯಾ ನಿನ್ನಿಂದ ಪ್ರಾರ್ಥಿತಂ ಪ್ರಾರ್ಥಿಸಿಕೊಳ್ಳಲ್ಪಟ್ಟದ್ದು ಯಾವುದು ಪ್ರಾರ್ಥಿಸಿಕೊಳ್ಳಲ್ಪಟ್ಟದ್ದು ಸುವರ್ಚಲ ಏನು ಹೇಳಿದಾಳೆ ದೇಹಿ ಮಾಂ ಅಂಧಾಯ ಅನಂಧಾಯ ಅಂತ ಹೇಳಿದಳ ಅದು ಪ್ರಾರ್ಥಿತಂ ಶಕ್ಯಂ ನ ಇಟ್ ಈಸ್ ಇಂಪಾಸಿಬಲ್ ಅಂತ ಹೇಳ್ತಾನೆ ಶಕ್ಯಂ ನ ನ ಸಾಧ್ಯಂ ಇತ್ಯರ್ಥ ಭವತೀತಿ ಮೇ ಪ್ರತಿಭಾತಿ ಐ ಥಿಂಕ್ ಸೋ ಅಂತ ನನ್ನ ದೃಷ್ಟಿಯಲ್ಲಿ ಇದು ಆಗೋದಿಲ್ಲ ಅಂತ ಅರ್ಥ ಮಗಳ ಹತ್ರ ಹೇಳ್ತಾನೆ ಶುಭಲೋಚನೆ ಶುಭಲೋಚನೆ ಶುಭೇ ಲೋಚನೆ ಯಸ್ಯಾಹಸ ಸುಂದರವಾದ ಕಣ್ಣುಗಳನ್ನು ಹೊಂದಿರುವವಳೆ ಅಂತರ್ಥ ಸುಂದರ ಸ್ತ್ರೀಯರ ಲಕ್ಷಣದಲ್ಲಿ ಕಣ್ಣು ಕೂಡ ಒಂದು ಹರಿಣಾಕ್ಷಿ ಅಂತೆಲ್ಲ ಹೇಳ್ತಾರೆ ನೋಡಿ ಹಾಗೆ ಶುಭಲೋಚನೆ ಸುಂದರವಾದ ಕಣ್ಣುಗಳುಳ್ಳವಳೆ ಉನ್ಮತ್ತ ಇವ ಅಶುಭಂ ವಾಕ್ಯಂ ಭಾಷಸೆ ನೀನು ಹೇಳ್ತಾ ಇರುವಂತಹ ಮಾತುಂಟಲ್ಲ ವಾಕ್ಯ ಉಂಟಲ್ಲ ಅದು ಅಶುಭಂ ಶುಭಕರವಾದದ್ದು ಅಲ್ಲ ಅಶುಭಂ ವಾಕ್ಯಂ ಭಾಷಸೆ ಯೋಗ್ಯವಲ್ಲದ ಮಾತನ್ನು ನೀನು ಮಾತನಾಡ್ತಾ ಇದ್ದಿ ನೀನು ಅಂತರ್ಥ ಯಾರು ಹಾಗೆ ಮಾತನಾಡೋದು ಏನೇನೋ ಮಾತನಾಡುವವರು ಯಾರು ಅರ್ಥರಹಿತವಾದ ಮಾತುಗಳನ್ನು ಆಡುವವರು ಯಾರು ಅಂದರೆ ಹುಚ್ಚರು ಅಂತ ಮಾತಾಡೋ ಅದಕ್ಕೋಸ್ಕರ ಹೇಳ್ತಾನೆ ಉನ್ಮತ್ತ ಇವ ಇತ್ಯರ್ಥ ಉನ್ಮತ್ತ ಇವ ಉನ್ಮತ್ತಳಂತೆ ತಲೆ ಕೆಟ್ಟವಳಂತೆ ಹುಚ್ಚಳಂತೆ ಅಶುಭಂ ವಾಕ್ಯಂ ಭಾಷಸೆ ಅಶುಭವಾದ ಮಾತುಗಳನ್ನು ನೀನು ಆಡ್ತಾ ಇದ್ದಿ ಅಂತರ್ಥ ಭಾಷರ ಭಾಷಸೆ ಭಾಷರ ವ್ಯಕ್ತಾಯಾಂ ವಾಚೀತಿ ಧಾತೋಃ ಮಧ್ಯಮ ಪುರುಷ ಏಕವಚನಂ ಲಟ್ಲಕಾರೆ ಇತ್ಯರ್ಥಃ ನ ಶಕ್ಯಂ ಪ್ರಾರ್ಥಿತಂ ವತ್ಸೇ ತ್ವಯಾದ್ಯ ಪ್ರತಿಭಾತಿ ಮೇ ಉನ್ಮತ್ತೇ ವಾಶುಭಂ ವಾಕ್ಯಂ ಭಾಷಸೆ ಶುಭಲೋಚನೆ ಇತ್ಯರ್ಥಃ ಶ್ಲೋಕಸ್ಯ ಅರ್ಥಃ ಅವಗತಃ ಇತಿ ಮನ್ಯೆ ಅಗ್ರೆ ಗಚ್ಚಾಮಃ ನಾಹಮುನ್ಮತ್ತ ಭೂತಾದ್ಯ ಬುದ್ಧಿಪೂರ್ವಂ ಬ್ರವೀಮಿತೇ ವಿದ್ಯತೆ ಚೇತ್ ಪತಿಸ್ತಾದೃಕ್ ಸಮಾಂ ಭರತಿ ವೇದವಿತ್ ಅಂತ ಸುವರ್ಚಲ ಹೇಳುವಂತಹ ಮಾತು ತಂದೆಗೆ ಈ ಮಾತನ್ನು ಹೇಳ್ತಾಳೆ ಪದಚ್ಛೇದ ನೋಡೋಣ ನ ಅಹಂ ನಾಹಂ ಅಂತಿದೆ ನೋಡಿ ನ ಅಹಂ ಉನ್ಮತ್ತಭೂತ ಅದ್ಯ ನಾಹಂ ಉನ್ಮತ್ತ ಭೂತಾದ್ಯ ನ ಅಹಂ ಉನ್ಮತ್ತ ಭೂತ ಅದ್ಯ ಬುದ್ಧಿಪೂರ್ವಂ ಬ್ರವೀಮಿ ತೇ ವಿದ್ಯತೆ ಚೇತ್ ಪತಿ ತಾದೃಕ್ ಪತಿಸ್ತಾದೃಕ್ ಅಂತಿದೆ ಪತಿ ತಾದೃಕ್ ಸಹ ಮಾಂ ಭರತಿ ವೇದವಿತ್ ಇತ್ಯರ್ಥಃ ಅಸ್ಯ ಶ್ಲೋಕಸ್ಯ ಅರ್ಥಃ ಕಃ ಇತಿ ಕಿಂಚಿತ್ ಅವಲೋಕಯಾಮಃ ಹೇ ಪಿತಃ ಅಂತರ್ಥ ತಂದೆ ಹತ್ರ ಆಕೆ ಹೇಳುದಲ್ಲ ಅವನು ಶುಭಲೋಚನೆ ಅಂತ ಹೇಳಿ ಉನ್ಮತ್ತೇವ ಅಂತ ಹೇಳಿದ್ದ ಅವನು ಅದಕ್ಕೆ ತಂದೆ ಹತ್ರ ಹೇಳ್ತಾಳೆ ಹೇ ಪಿತಃ ತಂದೆಯೇ ಅದ್ಯ ಅಹಂ ನ ಉನ್ಮತ್ತ ಭೂತ ಇವತ್ತು ನಾನು ಉನ್ಮತ್ತಳಲ್ಲ ಉನ್ಮತ್ತಳಾಗಿ ಮಾತನಾಡಲಿಲ್ಲ ಅಂತರ್ಥ ಅಹಂ ನಾನು ಅದ್ಯ ಇವತ್ತು ಉನ್ಮತ್ತ ಭೂತಾನ ಉನ್ಮತ್ತ ಭೂತಳಾದವಳಲ್ಲ ಉನ್ಮತ್ತರಿಂದ ಕೂಡಿದವಳಲ್ಲ ಬುದ್ಧಿಪೂರ್ವಂ ತೇ ಬ್ರವೀಮಿ ಅಂತ ಹೇಳ್ತಾಳೆ ಬುದ್ಧಿಪೂರ್ವಕವಾಗಿ ನಿನಗೆ ನಾನು ಹೇಳ್ತಾ ಇದ್ದೇನೆ ಅಂತ ನಿನಗೆ ಅಂತಹ ಪತಿಯನ್ನು ಹುಡುಕುವುದು ಕಷ್ಟವಾದರೆ ತಾದೃಕ್ ಪತಿ ಅಸ್ತಿ ಚೇತ್ ನಾನು ಬೇಡಿಕೆ ಇಟ್ಟಂತಹ ಪತಿ ಇದ್ದಾನೆ ಅಂತಾದರೆ ಸಹ ವೇದವಿತ್ ಮಾಂ ಭರತಿ ಆ ವೇದವಿತ್ ವೇದವನ್ನು ಅರಿತಂತಹ ಅಂತಹ ವ್ಯಕ್ತಿ ಮಾಂ ಭರತಿ ನನ್ನನ್ನು ಭರತಿ ಭರತಿ ಅಂದರೆ ಭಂಜ್ ಭರಣೆ ಅಂತ ನನ್ನ ಉದರ ಪೋಷಣೆಯನ್ನು ಮಾಡ್ತಾನೆ ನನ್ನ ಪೋಷಣೆಯನ್ನು ಮಾಡುವ ಸಾಮರ್ಥ್ಯ ಅಂಥವನಿಗಿರುತ್ತೆ ಮಾಂ ಭರತಿ ಅಂತ ಅರ್ಥ ನನ್ನನ್ನು ರಕ್ಷಣೆಯನ್ನು ಮಾಡ್ತಾನೆ ನನ್ನನ್ನು ಕಾಪಾಡ್ತಾನೆ ಅವನು ಆದ್ದರಿಂದ ಅಂತಹ ವರ ನನಗೆ ಬೇಕು ಅಂತ ಪುನಃ ತಂದೆಯ ಹತ್ರ ಸುವರ್ಚಲ ತನ್ನ ಪ್ರಾರ್ಥನೆಯನ್ನು ಮಾಡ್ತಾಳೆ ಇಷ್ಟು ಶ್ಲೋಕಗಳನ್ನು ಅಧ್ಯಯನ ಮಾಡ್ಕೊಂಡು ಬರೋಣ ಮುಂದಿನ ತರಗತಿಗಳಲ್ಲಿ ಮುಂದಿನ ಶ್ಲೋಕಗಳನ್ನು ನೋಡೋಣ ಸರ್ವೇಭ್ಯ ಶುಭಂ ಭೂಯಾತ್